ಸರ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಹಿಂದೆ ಬಂದ್ಬಿಡಿ ಸರ್. ಅಲ್ಲೇ ಅಲ್ಲೇ ಅಲ್ಲ ಎಂ ಪಿ ಸರ್, ಸ್ವಲ್ಪ ಸರಿ ಎಂ ಪಿ ಸರ್. ಜೈ ಶ್ರೀ ರಾಮಚಂದ್ರ ಮಹಾರಾಜ್ ಕೀ ಜೈ. ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕೀ ಜೈ. ಮೈಸೂರಿನ ಯುವಕ ಅರುಣ್ ಯೋಗಿರಾಜ್ ಅವರ ಕೈಯಿಂದ ರಾಮಲಲ್ಲನ ವಿಗ್ರಹ ರೂಪ ತಳೆದಿದೆ. ಹಾಗಾಗಿ ನಮಗೆ ನಮ್ಮ ಖುಷಿ ಅನ್ನೋದು ಇನ್ನೂ ಹೆಚ್ಚಾಗಿದೆ, ಇಮ್ಮಡಿಯಾಗಿದೆ. ಇವತ್ತು ಯೋಗಿರಾಜ್ ಅವರ ಕುಟುಂಬದವರು, ಅವರ ತಾಯಿ, ಅವರ ಶ್ರೀಮತಿ, ಅವರ ಸಹೋದರರನ್ನು ನಾನು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಾಗೇಂದ್ರಣ್ಣ ಅವರು, ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀವತ್ಸಣ್ಣ ಅವರು, ನಾವೆಲ್ಲ ಬಂದು ಅವರಿಗೆ ಸನ್ಮಾನ ಮಾಡಿದ್ವಿ. ನಮ್ಗೆ ಭಾಳ ಖುಷಿಯಾಗಿದೆ. ಇವತ್ತು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಇರೋದರಿಂದ ಅಂತಹ ಮಗನನ್ನು ಹೆತ್ತಿರೋದಕ್ಕೋಸ್ಕರ ಅವ್ರ ತಾಯಿನ, ಅವರ ಮಡದಿ ಇರ್ಬೋದು, ಹಾಗೆ ಅವ್ರ ಜೊತೆ ಒಡಹುಟ್ಟಿರುವಂಥ ಅವರ ಸಹೋದರರಿಗೂ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ಸಮಸ್ತ ಮೈಸೂರಿನ ಪರವಾಗಿ ನಾವು ಧನ್ಯವಾದ ಹೇಳಿದ್ವಿ. ಯಾಕಂದರೆ ಮೈಸೂರಿಗೆ ನಮಗೊಂದು ಹೆಮ್ಮೆ ಆಗಿದೆ, ನಮಗೊಂದು ಖುಷಿ ಕೊಡುವಂಥ ಸಂಗತಿ. ಶಾಶ್ವತವಾಗಿ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಸಂಬಂಧ ಸೇತು ಅನ್ನೋದು ಅರುಣ್ ಯೋಗಿರಾಜ್ ಅವರ ಮುಖಾಂತರ ಹಾಗೂ ರಾಮದಾಸ್ ಅವರ, ನಮ್ಮ ದಲಿತ ಬಂಧುವಿನ ಹೊಲದಲ್ಲಿದ್ದಂಥ ಕಲ್ಲಿನ ಮುಖಾಂತರವಾಗ ಸ್ಥಾಪನೆಯಾಗಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾಗ್ಯಶಾಲಿಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. 22ನೇ ತಾರೀಕು ನಮ್ಮ ಇಡೀ ಮೈಸೂರು ಜಿಲ್ಲೆಯಾದ್ಯಂತ, ಅದು ಸಣ್ಣ ಸಣ್ಣ ಗುಡಿಗಳಿರ್ಬೋದು, ಕಾಡಿನ ಮಧ್ಯದಲ್ಲಿರುವಂಥ ಒಂದು ಶಿವಲಿಂಗನೇ ಇರ್ಬೋದು, ಒಂದು ಹುತ್ತ ಇರ್ಬೋದು, ಎಲ್ಲೆಲ್ಲಿ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಅಲ್ಲೆಲ್ಲ ಕಡೆಯೂ ಕೂಡ ಅವತ್ತು ನಾವು ಪೂಜೆಯನ್ನು ನೆರವೇರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಕರೆ ಕೊಡ್ತೇನೆ, ದಯವಿಟ್ಟು ಅವತ್ತು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ, ಸಣ್ಣ ಸಣ್ಣ ಗುಡಿಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀಬೇಕು. ಇದು ದೇಶಕ್ಕೆ ಒಂದು ಹೆಮ್ಮೆಯನ್ನು, ಅಭಿಮಾನವನ್ನು ತರುವಂತಹ ದಿನ ಜನವರಿ 22ನೇ ತಾರೀಕು ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿ ನಾವು ಅದನ್ನು ಆಚರಣೆ ಮಾಡೋಣ ಅಂತ ಕೇಳ್ಕೊಳ್ತೀವಿ. ಅಪೂರ್ಣಗೊಂಡ್ರೆ ರಾಮ ಮಂದಿರನ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತೇಳಿ ಸನಾತನ ಧರ್ಮದ ಒಂದು ವರ್ಗ ವಿರೋಧ ಮಾಡ್ತಾ ಇದೆ. ಈ ಅಪೂರ್ಣ ಅಂತ ಯಾರು ಹೇಳ್ತಾರೆ, ಅವರಿಗೆ ಪರಿಪೂರ್ಣವಾದ ಜ್ಞಾನ ಇಲ್ಲದೆ ಇರೋದು ಸಮಸ್ಯೆ ಆಗಿದೆ. ಇವತ್ತು ದೇಶಾದ್ಯಂತ ಯಾವುದೇ ಭಾಗಕ್ಕೆ ಹೋಗಿ, ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲೇ ಭವ್ಯವಾದಂಥ ಮಂದಿರಗಳು ಹೆಚ್ಚಿರುವಂಥದ್ದು. ಅದನ್ನು ನಾವು ಯಾವುದೇ ಮಂದಿರ ತಗೊಳ್ಳಿ, ಮಂದಿರವನ್ನು ಇಂಥವ್ರು ಕಟ್ಟಿಸಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಚೋಳರ ಕಾಲದಲ್ಲಿ, ಅದು ಹೊಯ್ಸಳ ಕಾಲದಲ್ಲಿ, ಪಾಂಡ್ಯರ ಕಾಲದಲ್ಲಿ, ಚೇರರ ಕಾಲದಲ್ಲಿ, ಅದೇ ಕದಂಬರ ಕಾಲದಲ್ಲಿ ಈ ರೀತಿ, ಅಥವಾ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅಂತ ಹೇಳಿ, ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಅಂತೇಳಿ ಒಂದೊಂದು ರಾಜ ಮನೆತನವನ್ನು ಹೇಳ್ತೀವಿ. ಒಂದು ದೇವಸ್ಥಾನ ಕಟ್ಟೋದಕ್ಕೆ 100-100 ವರ್ಷಗಳು ಬೇಕಾಗುತ್ತೆ. ಇವತ್ತು ಬೇಲೂರಿನಲ್ಲಿರುವಂಥ ದೇವಸ್ಥಾನವನ್ನು, ಚೆನ್ನಕೇಶವ ದೇವಸ್ಥಾನ ಅಂತ ತೆಗೆದುಕೊಳ್ಳಿ, ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕಟ್ಟೋದಕ್ಕೆ 103 ವರ್ಷಗಳ ಕಾಲ ಬೇಕಾಗಿದೆ. ನಮ್ಮ ದೇವಸ್ಥಾನಗಳು ಮಸೀದಿ ಮತ್ತು ಚರ್ಚ್ ಥರ ಅಲ್ಲ, ಯಾವುದು ಸಿಮೆಂಟಿನ ಕಟ್ಟಡವನ್ನು ನಾವು ಕಟ್ಟಲ್ಲ, ಅಲ್ಲಿ ವಿಗ್ರಹಗಳನ್ನು ಮಾಡ್ತೀವಿ, ಅಲ್ಲಿ ಪ್ರಾಣ ಪ್ರತಿಷ್ಠೆ ನಡೀತದೆ, ಹಾಗೆಯೇ ಅಲ್ಲಿ ವಾಸ್ತುಶಿಲ್ಪ ಇರುತ್ತೆ. ಹಾಗಾಗಿ 106 ವರ್ಷಗಳ ಕಾಲ ನಡೆಯುತ್ತೆ. ಇವತ್ತು ನಮ್ಮ ಚಾಮುಂಡಿ ಬೆಟ್ಟನೂ ಕೂಡ, ನಾವು ಚಾಮುಂಡಿ ಬೆಟ್ಟ ಅನ್ನೋದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಯಿತು, ವಿಜಯನಗರ ಕಾಲದಲ್ಲಿ ಅದರದ್ದು ಇನ್ನೂ ಅಭಿವೃದ್ಧಿ ಆಯಿತು, ಹಾಗೆ ನಮ್ಮ ಮೈಸೂರು ಮಹಾರಾಜರಲ್ಲಿ, ಅದರಲ್ಲೂ ಮುಮ್ಮಡಿ ಕೃಷ್ಣರಾಜ ಒಡೆಯರಿರುವಂಥ ಸಂದರ್ಭದಲ್ಲಿ ಗೋಪುರ ನಿರ್ಮಾಣ ಆಯಿತು ಅಂತ ಹೇಳ್ತೀವಿ. ಯಾರದೋ ಕಾಲದಲ್ಲಿ, ಹೊಯ್ಸಳರ ಕಾಲದಲ್ಲಿ ಶುರುವಾಗಿ ನಮ್ಮ ಯದುವಂಶದ ಕಾಲದವರೆಗೂ ಕೂಡ ಒಂದು ದೇವಸ್ಥಾನದ ಅಭಿವೃದ್ಧಿ ನಡೆದಿರ್ತದೆ. ಹಾಗಾಗಿ ದೇವಸ್ಥಾನ ಯಾವ ರೀತಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿರಬೇಕಾಗುತ್ತೆ. ಒಂದು ದೇವಸ್ಥಾನಕ್ಕೆ ಆತ್ಮ ಅಂತಂದರೆ ಅದು ಗರ್ಭಗುಡಿಯಾಗಿರುತ್ತದೆ. ಗರ್ಭಗುಡಿಯ ನಿರ್ಮಾಣ ಮತ್ತು ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ಅನ್ನೋದು ಮುಖ್ಯವಾಗುತ್ತೆ. ಅದನ್ನೇ ನರೇಂದ್ರ ಮೋದಿಜಿಯವರು ಜನವರಿ 22ನೇ ತಾರೀಕು ಮಾಡ್ತಾ ಇರುವಂಥದ್ದು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ವಿವೇಚನೆ ಇಲ್ಲದೆ, ಅರ್ಥವನ್ನು ಮಾಡ್ಕೊಳ್ಳದಲೇ ಅಸಂಬದ್ಧವಾದಂಥ ಹೇಳಿಕೆ ಕೊಡುವಂಥದ್ದನ್ನು ಬಿಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ,
ಈ ಶಂಕರಾಚಾರ್ಯರ ಮಠದಲ್ಲಿ ಯಾರ್ಯಾರು ಸ್ವಾಮಿಗಳಿದ್ದಾರೆ ಅವ್ರ ಬಗ್ಗೆ, ಅವ್ರ ಹಿನ್ನೆಲೆ, ಅವರ ರಾಜಕೀಯ ನಿಲುವುಗಳು ನಮಗೆ ಗೊತ್ತಿದೆ. 2014 ವಾರಣಾಸಿನಲ್ಲಿ ಮೋದಿ ಅವ್ರ ವಿರುದ್ಧ ಚುನಾವಣೆ ನಿಲ್ತೀವಿ ಅಂತ ಹೋದಂಥವ್ರು ಇದ್ದಾರೆ ಅದರಲ್ಲಿ. ಅದೇ ರೀತಿ ಜಯೇಂದ್ರ ಸರಸ್ವತಿಯವರನ್ನು UPI ಸರ್ಕಾರ ಆವಾಗ ಒತ್ತಡವನ್ನು ಹೇರಿ ಅರೆಸ್ಟ್ ಮಾಡಿದಾಗ ಇವತ್ತು ಈ ಸ್ವಾಮಿಗಳನ್ನು ಕೂಡ ಮಾತಾಡೋಕ್ಕೆ ಹೋಗಿರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಸ್ಟೇಷನಲ್ಲಿ ಕೂರಿಸಿದಾಗ ಸ್ವಾಮಿಗಳಿಗೆ ಯಾರಿಗೂ ಕೂಡ ಧ್ವನಿನೇ ಇರಲಿಲ್ಲ. ಅವಾಗೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರು. ಇವತ್ತೇನೋ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾರೆ ಸುಮಾರು ಜನ ಕಾವಿ ಹಾಕ್ಕೊಂಡಿರೋವಂಥವ್ರು ಇದ್ದಾರೆ, ಅವ್ರು ಮಾತಾಡ್ತಾರೆ, ಅವರಿಗೆಲ್ಲ ಮಾತಿಗೆಲ್ಲ ಬೆಲೆ ಕೊಡಬೇಕು ಅಂತಿಲ್ಲ. ಆದರೆ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಹುಟ್ಟಿ ಬದ್ರಿನಾಥ ಇರ್ಬೋದು, ಕೇದಾರನಾಥ ಇರ್ಬೋದು, 4 ಧಾಮಗಳಿರ್ಬೋದು ಸ್ಥಾಪನೆ ಮಾಡಿದಂಥರು ಅಂತ ಒಂದು ದೊಡ್ಡ ಹಿನ್ನೆಲೆ ಇರುವಂತಹ, ಅದು ಆ ಮಠಕ್ಕಂಥದ್ದು ಅಂತ ಒಂದು ದೊಡ್ಡ ಹಿನ್ನೆಲೆ ಇದೆ. ಆ ಒಂದು ಪರಂಪರೆಗೆ ಸೇರಿದವರ ಬಾಯಲ್ಲಿ ಈ ಥರ ಅಬದ್ಧದ ಮಾತುಗಳು ಬರುತ್ತೆ ಅಂತ ನಾನೆಂತೂ ಭಾವಿಸಿರಲಿಲ್ಲ. ನಾನು ಅದಕ್ಕೆ ಜನನು ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇಲ್ಲ. ಅವ್ರ ಹಿಂದಿನ ರಾಜಕೀಯ ನಿಲುವುಗಳನ್ನು ನೋಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ಅವ್ರನ್ನ ಎಕ್ಸ್ಪೋಸ್ ಮಾಡುವಂಥ ಕೆಲಸ ನಡೀತಾ ಇದೆ. ರಾಜಣ್ಣ ಅವರು ಬಹುಶಃ ನನಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಅಂತ ಭಾವಿಸ್ತೀನಿ. ವಾಲ್ಮೀಕಿ ಏನನ್ನು ಬರೆದರು, ಎಂಥ ಒಂದು ಹಿನ್ನೆಲೆ ಇದೆ, ಅವರು ಒಬ್ಬರು ಆ ಸಮುದಾಯಕ್ಕೆ ಸೇರಿದವರಾಗಿ ರಾಮನ ಬಗ್ಗೆ ಒಂದು ಅಪಾರವಾದಂಥ ಗೌರವ ಭಾವನೆಯನ್ನು ಎದೆಗೂಡಲ್ಲಿ ಇಟ್ಕೊಂಡಿರ್ತಾರೆ ಅಂತ ಭಾವಿಸಿದ್ದೆ. ಆದರೆ ಅವರಿಗೆ ಈ ಸಿದ್ದರಾಮಯ್ಯನವ್ರನ್ನ ಓಲೈಸಿ, ಟಿಪ್ಪು ಜಯಂತಿನ ಮಾಡಿದಂಥ ಸಿದ್ದರಾಮಯ್ಯನವ್ರನ್ನ ಓಲೈಸಿ ಇನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೋಬೇಕು ಅಂತ ಆಸೆಯಿಂದಾಗಿ ಈ ಥರ ಅಪದ್ದದ ಮಾತುಗಳನ್ನ ಆಡುತ್ತಾ ಇದ್ದಾರೆ. ಅಂಥವರಿಗೆ ಜನನೇ ಉತ್ತರ ಕೊಡ್ತಾರೆ ಮುಂದಿನ ದಿನದಲ್ಲಿ. ನನಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ನನಗೆ ಐಡಿಯಾ ಇಲ್ಲ ಅಂತಂದ್ರೆ ರಾಮ ಒಂದೇ ಅಲ್ಲ ಅಂದ್ರೆ ಏನು ಅಸಂಬದ್ಧವಾದ ಪ್ರಶ್ನೆ ಕೇಳ್ತೀರಿ ಜರ್ನಲಿಸ್ಟ್ ನೀವು? ಅಲ್ಲ ಅಲ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನೀವೇನು? ಏಯ್ ಅಣ್ಣ ಸುಮ್ಮನೆ ಇರು, ನೀನು ಒಂದು ಪತ್ರಕರ್ತ ಫಸ್ಟ್ ಹೋಗಿ ಸ್ವಲ್ಪ ಡಿಗ್ರಿ ಗಿರಿ ತಗೊಂಬ ಸರಿಯಾಗಿ ಸುಮ್ಮನೆ ಇರು. ಹೋಗಿ ನೀ ಯಾವ್ದಿಲ್ಲ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದೆಯೇನೋ ನಂಗೆ ಗೊತ್ತಿಲ್ಲ. ಭರತ್ ಬಗ್ಗೆ ಮಾತಾಡದೇ ಇರೋಂಥ BJP ನಾಯಕರು ರಾಮನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಹೇಳಿಕೆ. ಎಲ್ಲ 22 ಎಲ್ಲ ಪತ್ರಕರ್ತರು ಕೂಡ ನೀವು ಕೂಡ ಈ ಒಂದು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತರಿಸಿ ಸ್ಥಳ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಒಂದು ರಾಮ ಜನ್ಮಭೂಮಿ ಅಭಿಯಾನ ಇರ್ಬೋದು, ಈಗ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆಯ ವಿಚಾರ ಇರ್ಬೋದು, ಇದಿಷ್ಟಲ್ಲೂ ಕೂಡ ಮಾಧ್ಯಮಗಳು ರಾಮನ ಸಂದೇಶವನ್ನು ಅಲ್ಲಿ ನಡೀತಿರುವಂಥ ಒಳ್ಳೆ ಬೆಳವಣಿಗೆಗಳನ್ನು ಎಳೆ ಆಗಿ ಜನರ ಮುಂದಿಟ್ಟು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಾನು ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ನಾನು ರಾಜಣ್ಣ ಅವರು ಬಹುಶಃ ನನಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಅಂತ ಭಾವಿಸ್ತೀನಿ. ವಾಲ್ಮೀಕಿ ಏನನ್ನು ಬರೆದ್ರು, ಎಂಥ ಒಂದು ಹಿನ್ನೆಲೆ ಇದೆ, ಅವರು ಒಬ್ಬರು ಆ ಸಮುದಾಯಕ್ಕೆ ಸೇರಿದವರಾಗಿ ರಾಮನ ಬಗ್ಗೆ ಒಂದು ಅಪಾರವಾದಂಥ ಗೌರವ ಭಾವನೆಯನ್ನು ಎದೆಗೂಡಲ್ಲಿ ಇಟ್ಕೊಂಡಿರ್ತಾರೆ ಅಂತ ಭಾವಿಸಿದ್ದೆ. ಆದರೆ ಅವರಿಗೆ ಈ ಸಿದ್ದರಾಮಯ್ಯನವ್ರನ್ನ ಓಲೈಸಿ, ಟಿಪ್ಪು ಜಯಂತಿನ ಮಾಡಿದಂಥ ಸಿದ್ದರಾಮಯ್ಯನವ್ರನ್ನ ಓಲೈಸಿ ಇನ್ನು ಉಪಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೋಬೇಕು ಅಂತ ಆಸೆಯಿಂದಾಗಿ ಈ ಥರ ಅಪದ್ದದ ಮಾತುಗಳನ್ನ ಆಡುತ್ತಾ ಇದ್ದಾರೆ. ಅಂಥವರಿಗೆ ಜನನೇ ಉತ್ತರ ಕೊಡ್ತಾರೆ ಮುಂದಿನ ದಿನದಲ್ಲಿ. ರಾಮನಗರದಲ್ಲಿ 20 ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ನಡೀತಿದೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ರಾಮ ಒಂದೇ ಅಲ್ವಾ? ನನಗೆ ಐಡಿಯಾ ಇಲ್ಲ ಅಂತಂದ್ರೆ ರಾಮ ಒಂದೇ ಅಲ್ಲ ಅಂದ್ರೆ ಏನು ಅಸಂಬದ್ಧವಾದ ಪ್ರಶ್ನೆ ಕೇಳ್ತೀರಿ ಜರ್ನಲಿಸ್ಟ್ ನೀವು? ಅಲ್ಲ ಅಲ್ಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನೀವೇನು? ಏಯ್ ಅಣ್ಣ ಸುಮ್ಮನೆ ಇರು, ನೀನು ಒಂದು ಪತ್ರಕರ್ತ ಫಸ್ಟ್ ಹೋಗಿ ಸ್ವಲ್ಪ ಡಿಗ್ರಿ ಗಿರಿ ತಗೊಂಬ ಸರಿಯಾಗಿ ಸುಮ್ಮನೆ ಇರು. ಹೋಗಿ ನೀ ಯಾವ್ದಿಲ್ಲ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದೆಯೇನೋ ನಂಗೆ ಗೊತ್ತಿಲ್ಲ. ಭರತ್ ಬಗ್ಗೆ ಮಾತಾಡದೇ ಇರೋಂಥ BJP ನಾಯಕರು ರಾಮನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಹೇಳಿಕೆ. ಎಲ್ಲ 22 ಎಲ್ಲ ಪತ್ರಕರ್ತರು ಕೂಡ ನೀವು ಕೂಡ ಈ ಒಂದು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಬಿತ್ತರಿಸಿ ಸ್ಥಳ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈ ಒಂದು ರಾಮ ಜನ್ಮಭೂಮಿ ಅಭಿಯಾನ ಇರ್ಬೋದು, ಈಗ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆಯ ವಿಚಾರ ಇರ್ಬೋದು, ಇದಿಷ್ಟಲ್ಲೂ ಕೂಡ ಮಾಧ್ಯಮಗಳು ರಾಮನ ಸಂದೇಶವನ್ನು ಅಲ್ಲಿ ನಡೀತಿರುವಂಥ ಒಳ್ಳೊಳ್ಳೆ ಬೆಳವಣಿಗೆ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.